Hello everyone, I am Archana Prashant. Welcome to my YouTube channel. ಇವತ್ತು ಹಬ್ಬಗಳಲ್ಲೆಲ್ಲ ಕ್ವಿಕ್ಕಾಗಿ ಮಾಡ್ಬೋದು, ನಮ್ಮ ಮನೆಯಲ್ಲೇ ಮಾಡ್ಕೋಬೋದು. ಯಾವ ರೆಸಿಪಿ ಅಂದರೆ ಸಿಹಿ ಅವಲಕ್ಕಿ. ಸಿಹಿ ಅವಲಕ್ಕಿ ಅಂದ ತಕ್ಷಣ ನೆನಪಾಗೋದು ದೇವಸ್ಥಾನ ಮತ್ತು ಪ್ರಸಾದ. ಪ್ರಸಾದದಲ್ಲಿ ಅವಲಕ್ಕಿ ಇಲ್ದಿದ್ರೆ ಕಂಪ್ಲೀಟ್ ಆಗೋದಿಲ್ಲ. ನಮ್ಮ ಮನೆಯಲ್ಲೂ ಕೂಡ ಪೂಜೆಗಳಲ್ಲಿ ಆರಂಭ ಮಾಡ್ಕೋಬೋದು. ಬನ್ನಿ ನೋಡೋಣ ಹೇಗೆ ಮಾಡೋಣ ಅಂತ. ಫಸ್ಟ್ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂತಂದರೆ, ಸಿಹಿ ಅವಲಕ್ಕಿ ಮಾಡೋದಕ್ಕೆ ಪೇಪರ್ ಅವಲಕ್ಕಿ ಬೇಕಾ ಇಲ್ಲ ತೆಳು ಅವಲಕ್ಕಿ ಕೂಡ ಅಂತ ಅಂತೀವಿ. ಅದೊಂದು ಕಪ್ ನಾನು ತೊಗೊಂಡಿದ್ದೀನಿ. ನೆಕ್ಸ್ಟ್ ಒಂದು ಕಾಲು ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಕಾಯಿ ತುರಿ ತೊಗೊಂಡಿದ್ದೀನಿ. ಬೇಕಂದರೆ ನೀವು ಕೊಬ್ಬರಿ ಕೂಡ ಹಾಕ್ಕೋಬೋದು, ಇದಕ್ಕೆ ಒಣ ಕೊಬ್ಬರಿನ ತುರಿದು ಹಾಕ್ಕೋಬೋದು. ಮತ್ತು ಏಲಕ್ಕಿ ಪುಡಿ ಮತ್ತು ಒಂದೆರಡು ಸ್ಪೂನ್ ತುಪ್ಪ ಬೇಕಾಗುತ್ತೆ. ಫಸ್ಟ್ ಇದು ಮಾಡಬೇಕಂದ್ರೆ ಒಂದು ಪ್ಯಾನ್ ಇಟ್ಟು ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಬಿಸಿ ಆದಮೇಲೆ ಬೆಲ್ಲ ನಾವೇನು ಪುಡಿ ಮಾಡಿ ತೊಗೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಬೇಕು. ಇದನ್ನ ತುರಿದಿ ಕೂಡ ತೊಗೋಬೋದು, ಅದರದ್ದು ಅಷ್ಟು ಚೆನ್ನಾಗಾಗಲ್ಲ. ಈಗ ಮಾಡಿದ್ರೆ ಚೆನ್ನಾಗಿರುತ್ತೆ. ಈ ಮೆಥಡಲ್ಲಿ ಮಾಡಿದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕು. ಆವಾಗ ಅದು ನೀರು ಬಿಡ್ತಾ ಹೋಗುತ್ತೆ. ಕಂಪ್ಲೀಟಾಗಿ ನೀರು ತೆಳ್ಳಗೆ ಮಾಡ್ಕೊಳ್ಳೋದು ಇಲ್ಲ ಗಟ್ಟಿ ಪಾಕ ಮಾಡ್ಕೊಳ್ಳೋದು ನಮ್ಗೆ ಬೇಕಾಗಿಲ್ಲ. ಜಸ್ಟ್ ಬಿಸಿ ಆದರೆ ಸಾಕು, ಈ ಥರ ಕುದಿ ಬರುತ್ತೆ. ನಾನು ಆವಾಗ ಫ್ಲೇಮ್ ಆಫ್ ಮಾಡಿಬಿಡ್ತೀನಿ. ಫ್ಲೇಮ್ ಆಫ್ ಮಾಡಿ ಈ ಥರ ಏನು ಲಂಪ್ಸ್ ಇರುತ್ತಲ್ಲ ಅದನ್ನು ಜಸ್ಟ್ ಬಿಸಿನಲ್ಲೇ ನಾನು ಈ ಥರ ಸ್ಮ್ಯಾಶ್ ಮಾಡ್ಕೊಳ್ತೀನಿ. ಆವಾಗ ನಮಗೆ ಕರೆಕ್ಟ್ ಕನ್ಸಿಸ್ಟೆನ್ಸಿ, ಸಿಹಿ ಅವಲಕ್ಕಿಗೆ ಮಾಡೋ ಕನ್ಸಿಸ್ಟೆನ್ಸಿ ಬರುತ್ತೆ. ಪಾಕ ತಗೊಳ್ಳೋ ನೆಸರಿ ನಮಗೆ ಇರೋದಿಲ್ಲ. ಪಾಕ ತೊಗೊಂಡ್ರೆ ಅವಲಕ್ಕಿ ಹಾಕಿದ ತಕ್ಷಣ ಗಟ್ಟಿ ಆಗಿಬಿಡುತ್ತೆ. ಜಸ್ಟ್ ಸುಮ್ಮನೆ ಬಿಸಿ ಮಾಡ್ಕೊಳ್ಳಿ. ಬಿಸಿ ಮಾಡ್ಕೊಂಡ ತಕ್ಷಣ ಆಫ್ ಮಾಡಿ ಆ ಬಿಸಿನಲ್ಲೇ ಈ ಥರ ಲಂಪ್ಸ್ನೆಲ್ಲ ನಾವು ಪುಡಿ ಪುಡಿ ಮಾಡ್ಕೊಬೋದು ನೋಡಿ. ಈ ಥರ ಫುಲ್ ಒಂಥರ ಕ್ರೀಮ್ ಕನ್ಸಿಸ್ಟೆನ್ಸಿ ಆಗುತ್ತೆ. ಈ ಥರ ಕ್ರೀಮ್ ಕನ್ಸಿಸ್ಟೆನ್ಸಿ ಆಗಿರುತ್ತೆ. ಒಂದು ಚೂರು ಗಂಟು ಗಂಟು ಇರೋದಿಲ್ಲ. ಈ ಕನ್ಸಿಸ್ಟೆನ್ಸಿ ನಮಗೆ ಪರ್ಫೆಕ್ಟ್ ಆಗಿರುತ್ತೆ. ಪಾಕ ಮಾತ್ರ ಯಾವುದೇ ಕಾರಣಕ್ಕೂ ತೊಗೊಳ್ಬೇಡಿ. ಬಿಸಿ ಆಗಿದ ತಕ್ಷಣ ಫ್ಲೇಮ್ ಆಫ್ ಮಾಡ್ಕೊಂಬಿಡಬೇಕು. ಈ ಥರ ಕನ್ಸಿಸ್ಟೆನ್ಸಿ ಆದಮೇಲೆ ನಾವು ಅದನ್ನು ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು, ಚೂರು ಲಂಪ್ಸ್ ಇರಬಾರ್ದು. ಈ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿರುತ್ತೆ. ಇವಾಗ ಹಾರಿಸ್ಬೇಕು ಇದನ್ನು, ಕಂಪ್ಲೀಟಾಗಿ ಕೂಲ್ ಮಾಡಬೇಕು. ಆಮೇಲೆ ಇದು ಹಾರಿದೆ. ಇವಾಗ ನಾನು ಕಾಯಿ ತುರಿ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಏನಾದರೂ ಅಂಟ್ಕೊಂಡಿದ್ರೆ, ಯಾಕಂದರೆ ಆರಿಸಿರ್ತೀವಲ್ಲ ಪಾತ್ರೆಗೆ, ಅಂಟ್ಕೊಂಡಿದ್ರೆ ಬೇಕಾದ್ರೆ ನೀವು ಇದನ್ನು ಈ ಥರ ತೊಗೊಳ್ಬೋದು, ಏನೂ ಆಗೋದಿಲ್ಲ. ಫುಲ್ ಕ್ಲೀನಾಗಿ ತೊಗೊಂಡು ಕಲಸ್ಕೊಳ್ತಿದ್ದೀನಿ. ನೆಕ್ಸ್ಟ್ ಅವಲಕ್ಕಿ ಹಾಕಿ ಅದನ್ನು ಅಷ್ಟೇ ಕ್ಲೀನಾಗಿ ಕಲಸ್ಕೊಬೇಕು. ಸ್ವಲ್ಪ ಪ್ರೆಷರ್ ಕೊಟ್ಟು ಕಲಸ್ಕೊಬೇಕು, ಯಾಕಂದರೆ ಅದು ಅವಲಕ್ಕಿಗೆಲ್ಲ ಹಿಡಿಬೇಕಲ್ವ. ಪ್ರೆಷರ್ ಕೊಟ್ಟು ಕಲಸ್ಕೊಬೇಕು. ಫುಲ್ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದರಲ್ಲಿ ನಮಗೇನಾದರೂ ಒಂದೆರಡು ಸ್ಪೂನ್ ತುಪ್ಪ ಬೇಕಂತಂದರೆ ತುಪ್ಪ ಹಾಕ್ಕೊಳ್ಬೋದು ನಾವು. ತುಪ್ಪ ಆಪ್ಷನಲ್, ಎಷ್ಟು ಬೇಕಾದರೂ ನಾವು ತುಪ್ಪ ಇದಕ್ಕೆ ಹಾಕ್ಕೋಬೋದು ನೋಡಿ. ನಾವು ಒಂದು ಸ್ಪೂನ್ ಒಂಥರ ಡ್ರೈ ಅನಿಸ್ತಿತ್ತು, ಸೊ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ನಾನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಇದು ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ, ಸ್ಪೂನಲ್ಲ ಮಿಕ್ಸ್ ಮಾಡಿದ್ರೆ ಅದು ಕ್ಲೀನಾಗಿ ಮಿಕ್ಸ್ ಆಗೋದಿಲ್ಲ. ಕೈಯಲ್ಲಿ ಸ್ವಲ್ಪ ಪ್ರೆಷರ್ ಕೊಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಮಿಕ್ಸ್ ಆದಮೇಲೆ ಅದಕ್ಕೆ ಏಲಕ್ಕಿ ಪುಡಿ ಹಾಕಿ ಅದನ್ನು ಅಷ್ಟೇ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಸಿಹಿ ಅವಲಕ್ಕಿ ರೆಡಿ ಆಗುತ್ತೆ. ನಮ್ಮ ಮನೆಯಲ್ಲಿ ಏನಾದರೂ ಪೂಜೆ ಇತ್ತು ಇಲ್ಲ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ ಎಲ್ಲದಕ್ಕೂ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ದೇವಸ್ಥಾನದಲ್ಲಂತೂ ಆ ಸಿಹಿ ಅವಲಕ್ಕಿ ಅಂತೂ ಎಲ್ಲದರಲ್ಲೂ ಇದ್ದೇ ಇರುತ್ತೆ. ಸಿಹಿ ಅವಲಕ್ಕಿ ಇಲ್ಲದಿದ್ದರೆ ಒಂಥರ ಪ್ರಸಾದನೇ ಕಂಪ್ಲೀಟ್ ಆಗೋದಿಲ್ಲ. ಆ ಥರ ನಾವು ತುಳಸಿ ಪೂಜೆ ಮಾಡ್ತೀವಿ ಇಲ್ಲಿ, ಮತ್ತು ಗಣಪತಿ ಪೂಜೆ, ಏನು ಮನೆಯಲ್ಲಿ ಯಾವ ಪೂಜೆ ಮಾಡಿದ್ರೂ ಮಾಡ್ಬೋದು, ಕ್ವಿಕ್ಕಾಗಿ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ.